ಇಡ್ಲಿ ಮಾಡಲು ಬೇಕಾದ ಸಾಮಗ್ರಿಗಳು: ಕಡಲೆಬೇಳೆ, ಮೆಂತ್ಯ, ಅಲಸಂದಿ ಬೇಳೆ, ಉದ್ದಿನ ಬೇಳೆ, ಆ ನಂತರ ರವೆ. ಮೊದಲು ನೆನೆ ಹಾಕ್ತಾ ಇದ್ದೀನಿ ಮಾರ್ನಿಂಗ್. ನೋಡಿ, ಈ ಥರ ನೆನೆ ಹಾಕಿಬಿಟ್ಟು ವಾಶ್ ಮಾಡಿ ಇಡಬೇಕು ಫ್ರೆಂಡ್ಸ್. ಸಾಯಂಕಾಲವರೆಗೆ ಅಂದರೆ ನೆನೆದ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿ. ಸಾಯಂಕಾಲ ವಾಶ್ ಮಾಡಿಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನಾನು. ನೋಡಿ, ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಬಿ ರವೆ ಇರುತ್ತಲ್ಲ, ರವಕ್ಕೆ ಮಿಕ್ಸ್ ಮಾಡಿ ನೈಟೆಲ್ಲ ಬಿಟ್ಬಿಡಬೇಕು. ಮಾರ್ನಿಂಗಲ್ಲಿ ಇಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ಸೋಡಾ, ಆನಂತರ ಉಪ್ಪು, ನೈಟೇ ಆ್ಯಡ್ ಮಾಡಿದ್ದೆ ಫ್ರೆಂಡ್ಸ್ ನಾನು. ಈ ಥರ ಕಲಿಸ್ಬಿಟ್ಟು ಇಡಬೇಕು. ಈ ಥರ ಟರ್ನ್ ಆದಮೇಲೆ ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ಲೇಟ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸವರಬೇಕು. ಸವರಿದ ತಕ್ಷಣ ಹಿಟ್ಟು ಹಾಕಿಬಿಟ್ಟು ಬೇಯಿಸಲು 10 ನಿಮಿಷ ಸಾಕು ಫ್ರೆಂಡ್ಸ್. ಎಷ್ಟು ಸ್ಮೂತಾಗಿ ಬರುತ್ತೆ ಇಡ್ಲಿ ಗೊತ್ತೆ, ಭಾರಿ ಸ್ಮೂತಾಗಿ ಬರುತ್ತೆ. ಬ್ರಷ್ ಇಲ್ಲ ನಮ್ಮನೆಯಲ್ಲಿ, ಮಾಡಬಹುದು ಚುಲಿ ಬೇರೆ ಏನಾದರೂ ತಗೋಬಾರದು. ಸಾರಿ ಫ್ರೆಂಡ್ಸ್. ಚೂರು ಕೂಡ ಹತ್ತಲ್ಲ ಇಡ್ಲಿ ಸೇರಿದೆ, ಸ್ವಲ್ಪ ಚೆನ್ನಾಗಿ ಮಲ್ಲಿಗೆ ಹೋಟೆಲ್ನಲ್ಲಿ ಮಾಡೋ ಥರನೇ ಬಂದಿದೆ. ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಆ ಥರ ಸರ್ವ್ ಮಾಡ್ತಾ ಇದ್ದೀನಿ.